ನೀವು ನೋಡ್ತಿದ್ದೀರ ಸ್ವರಾಜ್ ಎಕ್ಸ್ಪ್ರೆಸ್ ಕನ್ನಡ. ನಾನು ಜಯಶ್ರೀ. ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿರುವ ಕುಪ್ಪಳ್ಳಿ ಗ್ರಾಮದಲ್ಲಿ ಮಾಸ್ ಮಹಿಳಾ ಸಂಘದ ವತಿಯಿಂದ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸೂತ್ರಗಳಿಂದ ಸ್ಪೋಕನ್ ಇಂಗ್ಲಿಷ್ ಕಲಿಸುವುದಕ್ಕೆ ಮೀಟಾ ಸಂಸ್ಥೆ ಪ್ರಾರಂಭವಾಗಿದ್ದು, ಸೂತ್ರಗಳ ಮೂಲಕ ಇಂಗ್ಲಿಷ್ ಕಲಿಯುವುದಕ್ಕೆ ಚಿಕ್ಕಬಳ್ಳಾಪುರ, ರಾಮನಗರ, ಕುಣಿಗಲ್, ಶಿರಾ, ಚನ್ನಪಟ್ಟಣ ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳಿಂದ ಸ್ಪೋಕನ್ ಇಂಗ್ಲಿಷ್ ಕಲಿಯುವುದಕ್ಕೆ ವಿದ್ಯಾರ್ಥಿಗಳು ಆಸಕ್ತಿ ತೋರುತ್ತಿದ್ದಾರೆ. ಇನ್ನು ಇಲ್ಲಿಗೆ ಬರುವಂತಹ ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಗಳಿಂದ ಹಾಗೂ ಖಾಸಗಿ ಶಾಲೆಗಳಿಂದ ಕೂಡ ಬಂದು ಇಂಗ್ಲಿಷ್ ಅನ್ನು ಕಲಿಯುತ್ತಿದ್ದಾರೆ. ಹೇಳ್ಕೊಡ್ತಿದ್ದಾರೆ ಸಿನ್ ಗ್ರಾಮ್ಯಾಟಿಕಲ್ ಇಂಗ್ಲೀಷು, ದೆರ್ ಈಸ್ ನೋ, ಆ ಥರ ಚಾಪ್ಟರ್ಸ್ ಮಾಡಿ ಹೇಳ್ಕೊಡ್ತಾರೆ. ಫ್ಲೂಯೆಂಟ್ ಸಿಂಟ್ಯಾಕ್ಸ್ ಮುಖಾಂತರ ಹೇಳ್ಕೊಡ್ತಾ ಇದ್ದಾರೆ. ಎಷ್ಟು ದಿನ ಒಳಗಡೆ ನೀವು ಇಂಗ್ಲೀಷ್ ಕಲಿಬಹುದು? 15 days ಒಳಗಡೆ ಕಲಿಬಹುದು ಆರಾಮಾಗಿ. ಫಿಫ್ಟೀನ್ ಸೆಕ್ಯೂರಿಟಿ ಸಹ ಚೆನ್ನಾಗಿದೆ ಲೇಡೀಸ್ಗೆ, ಅದಕ್ಕೆ 15 days ಅಲ್ಲಿ ಬಂದು ಕಲ್ತಿದ್ದೀನಿ. ಅದನ್ನ ಕಲಿತು ನನ್ನ ಲೈಫಲ್ಲಿ ಸೆಟ್ಲ್ ಆಗಬೇಕು. ನಾನು ಮುಂದೆ ಹೆಂಗೆ ಹೋಗ್ಬೇಕು, ಎಜುಕೇಷನ್ ಅಂತೇ ಕೊಟ್ಟಿಲ್ಲ, ನನ್ನ ಲೈಫ್ ಮುಂದೆ ಹೆಂಗೆ ಹೋಗ್ಬೇಕು, ನಾನು ಹೆಂಗೆ ಬದುಕಬೇಕು, ಯಾವ ಥರ ಜಾಬ್ ಮಾಡಬೇಕು ಅನ್ನೋ ಸಹ ಅಲ್ಲಿ ಹೇಳ್ಕೊಟ್ಟಿದೆ. ಎಲ್ಪಿಜಿ ದರ ಹೆಚ್ಚಳ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಕಮ್ಯುನಿಸ್ಟ್ ಸಮಿತಿ ವತಿಯಿಂದ ಇಂದು ಜಿಲ್ಲಾಧಿಕಾರಿ ಕಚೇರಿ ಎದುರು ಧರಣಿ ಕೂತು ಪ್ರತಿಭಟನೆ ನಡೆಸಿದರು. ನಗರದ ಕಡಪಾ ಮೈದಾನದಿಂದ ಡಿಸಿ ಕಚೇರಿವರೆಗೂ ನಡಿಗೆ ಮೂಲಕ ಆಗಮಿಸಿದ ನೂರಾರು ಜನರು ದಿನನಿತ್ಯ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಹಾಗೂ ನಿರುದ್ಯೋಗದಿಂದ ಹೈರಾಣಾಗಿರುವ ಜನಸಾಮಾನ್ಯರಿಗೆ ಕೇಂದ್ರದ ಮೋದಿ ಸರ್ಕಾರ ಮತ್ತೊಮ್ಮೆ ಬರೆ ಎಳೆದಿದೆ. ಈಗ ಸಿಲಿಂಡರ್ ಬೆಲೆಯನ್ನು ಏಕಾಏಕಿ 145 ರೂಪಾಯಿಗೆ ಹೆಚ್ಚಳ ಕೂಡ ಮಾಡಲಾಗಿದೆ. ಈ ರೀತಿಯಾಗಿ ಇನ್ನೂ ಹಲವು ಪ್ರತಿದಿನ ಬಳಸುವ ಹಾಲಿನ ದರ, ವೃದ್ಧಾಪ್ಯ ವೇತನ, ರೇಷನ್ ಕಾರ್ಡ್ ಸಮಸ್ಯೆ, ಇನ್ನಿತರ ವಸ್ತುಗಳ ಸಮಸ್ಯೆ ಎದುರಾಗಿದೆ ಎಂದು ಕಮ್ಯುನಿಸ್ಟ್ ಸಮಿತಿಯ ನೇತೃತ್ವದಲ್ಲಿ ಇಂದು ಬೃಹತ್ ಧರಣಿ ಪ್ರತಿಭಟನೆ ನಡೆಸಿದರು. ಕರ್ನಾಟಕ ದಲಿತ ಸಂಘರ್ಷ ವತಿಯಿಂದ ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಸಾಂಕೇತಿಕ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿತ್ತು. ರಾಜ್ಯ ಸರ್ಕಾರದ ಬಜೆಟ್ ಅಧಿವೇಶನ 2020-21 ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಭೂಪರಭಾರೆ ನಿಷೇಧ ಕಾಯ್ದೆಗೆ ತಿದ್ದುಪಡಿ ತರಬೇಕೆಂದು ಆಗ್ರಹಿಸಿ ಮತ್ತು ಎಜೆ ಸದಾಶಿವ ಆಯೋಗ ಸರ್ಕಾರಕ್ಕೆ ಸಲ್ಲಿಸಿರುವ ಒಳ ಮೀಸಲಾತಿ ವರ್ಗೀಕರಣದ ವರದಿಯನ್ನು ಕೂಡಲೇ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುವಂತೆ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿ ಒಂದು ದಿನದ ಸಾಂಕೇತಿಕ ಧರಣಿ ಸತ್ಯಾಗ್ರಹವನ್ನು ನಡೆಸಿದರು. ಬಳ್ಳಾರಿ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನ ಸೋವಿನಹಳ್ಳಿ ಗ್ರಾಮದಲ್ಲಿ ಶ್ರೀ ಶಿವನ ಕಟ್ಟೇಶ್ವರ ಮಹಾರಥೋತ್ಸವವು ಶ್ರೀಗಳಾದ ಪಟ್ಟದ ಶ್ರೀ ಅಭಿನವ ಸಿದ್ದವೀರ ಶಿವಾಚಾರ್ಯ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಅದ್ಧೂರಿಯಾಗಿ ನಡೆಯಿತು. ಇನ್ನು ಈ ಜಾತ್ರೆಯ ಪ್ರಯುಕ್ತ ಗ್ರಾಮದಲ್ಲಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆದವು. ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಭಕ್ತರು ಬಂದು ಜಾತ್ರೆಯನ್ನ ಅದ್ಧೂರಿಯಾಗಿ ನಡೆಸಿಕೊಟ್ಟರು. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಮಹಾಶಿವರಾತ್ರಿ ಹಬ್ಬವನ್ನು ಪ್ರತಿ ವರ್ಷವೂ ವಿಜೃಂಭಣೆಯಿಂದ ಆಚರಿಸಿ ಆ ದಿನದಂದು ಕ್ಷೇತ್ರದಲ್ಲಿ ವಿಶೇಷವಾದ ಅನ್ನದಾಸೋಹ ವ್ಯವಸ್ಥೆ ಮಾಡಲಾಗುತ್ತದೆ. ಈ ಅನ್ನದಾಸೋಹಕ್ಕಾಗಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಅಗಲಕೋಟೆ ಎಂಬ ಪುಟ್ಟ ಗ್ರಾಮದಿಂದ ಕೆಲ ಯುವಕರುಗಳು ಸೇರಿ ತರಕಾರಿಗಳನ್ನು ಮತ್ತು ಇನ್ನು ಕೆಲವು ಆಹಾರ ಪದಾರ್ಥಗಳನ್ನ ಒಂದು ಟ್ರ್ಯಾಕ್ಟರ್ ಲೋಡ್ ಮಾಡಿ ಕಳಿಸಿಕೊಟ್ಟರು. ಇನ್ನು ಈ ಯುವಕರ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಇದೆ ಅಂತ ಗೊತ್ತಿಲ್ಲ.
ಬೆಂಗಳೂರಿನ ಸಿಲಿಕಾನ್ ಸಿಟಿಯಲ್ಲಿ ನಟೋರಿಯಸ್ ಗ್ಯಾಂಗ್ ಅನ್ನು ಅಂದರ್ ಮಾಡುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಸಿನಿಮೀಯ ರೀತಿಯಲ್ಲಿ ಕಾರ್ ಮಾಲೀಕರ ಪರಿಚಯ ಮಾಡಿಕೊಳ್ಳುತ್ತಿದ್ದ ಖಲೀಲ್ ಉಲ್ಲಾ ಅಕ್ಷಯ್ ಎಂಬ ಆರೋಪಿಗಳು ಪರಿಚಯಸ್ಥರಿಗೆ ಕಾರು ಬಾಡಿಗೆ ಬೇಕು, ಹೆಚ್ಚು ಹಣ ನೀಡ್ತಾರೆ ಅಂತ ಕತೆ ಹೇಳಿ ಬಳಿಕ ಆ ಕಾರ್ ಕದ್ದು ಬರೋಬ್ಬರಿ ಲಕ್ಷ ಲಕ್ಷಕ್ಕೆ ಮಾರಾಟ ಮಾಡುತ್ತಿದ್ದರು. ಇನ್ನು ಈ ಬಗ್ಗೆ ವಿಜಯಗೌಡ ಎಂಬವರು ಯಲಹಂಕ ನ್ಯೂಟನ್ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದಾಗ ತನಿಖೆ ಕೈಗೊಂಡ ಪೊಲೀಸರಿಗೆ ಆರೋಪಿಗಳು ಸಿಕ್ಕಿಬಿದ್ದಿದ್ದಾರೆ. ಇನ್ನು ವಿಚಾರಣೆ ವೇಳೆ ಬಂಧಿತರಿಂದ 8 ವಿವಿಧ ಮಾದರಿಯ ಕಾರುಗಳನ್ನು ವಶಪಡಿಸಿಕೊಂಡು ಪರಾರಿಯಾದ ಪ್ರಮುಖ ಆರೋಪಿ ನಿರಂಜನ್ಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನಲ್ಲಿ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಅಧಿಕಾರಿಯ ಲಂಚಾವತಾರ ಬಯಲಾಗಿದೆ. ಸರ್ಕಾರದಿಂದ ರೈತರಿಗೆ ನೀಡುವಂತಹ ಟ್ರಾನ್ಸ್ಫಾರ್ಮರ್ ಉಚಿತವಾಗಿ ನೀಡಬೇಕು ಎಂಬ ಆದೇಶವಿದ್ದರೂ ಸಹ ರೈತರ ಹತ್ತಿರ ಹಣಕ್ಕೆ ಬೇಡಿಕೆ ಇಟ್ಟು ರೈತರು ಹಣ ಕೊಟ್ಟರೂ ಸಹಿತ ಕೆಲಸ ವಿಳಂಬ ಮಾಡಿದ್ದಲ್ಲದೆ ಕೇಳಲು ಹೋದ ರೈತರಿಗೆ ಸಾಲಹಳ್ಳಿ ಸೆಕ್ಷನ್ ಆಫೀಸರ್ ಹಿರೇಗೌಡ ಗೂಂಡಾವರ್ತನೆ ತೋರಿದ್ದಾರೆ. ಇನ್ನು ನಾವು ತಾಲೂಕಾಧಿಕಾರಿಗಳಿಗೆ ಹಣ ನೀಡಬೇಕು, ಆಮೇಲೆ ಟ್ರಾನ್ಸ್ಫಾರ್ಮರ್ ಕಳಿಸುತ್ತಾರೆ ಎಂದು ಉಡಾಫೆ ಉತ್ತರಗಳನ್ನ ನೀಡುತ್ತಿದ್ದಾನೆ. ಜೊತೆಗೆ ಎಲ್ಲಾ ಹಳ್ಳಿಗಳಲ್ಲಿ ತನಗೆ ಬೇಕಾದ ಏಜೆಂಟ್ ಅನ್ನ ನೇಮಿಸಿ ಅವರ ಹತ್ತಿರ ಹಣ ಕೊಡಿ, ಟ್ರಾನ್ಸ್ಫಾರ್ಮರ್ ಕೊಡುತ್ತೇನೆ ಎಂದು ರೈತರಿಗೆ ಹೇಳುತ್ತಿದ್ದಾನೆ. ಇನ್ನು ಈ ಭ್ರಷ್ಟ ಅಧಿಕಾರಿ ಅದೆಷ್ಟು ರೈತರಿಗೆ ವಂಚನೆ ಮಾಡಿದ್ದಾನೋ ದೇವರೇ ಬಲ್ಲ. ಇನ್ನು ಸಂಬಂಧಪಟ್ಟ ಮೇಲಾಧಿಕಾರಿಗಳು ಈತನ ಬಗ್ಗೆ ಗಮನಹರಿಸಿ ಸೂಕ್ತ ಕ್ರಮ ಕೈಗೊಂಡು ರೈತರಿಗೆ ನ್ಯಾಯ ಕೊಡಿಸಿ ಎನ್ನುವುದೇ ನಮ್ಮ ಆಗ್ರಹವಾಗಿದೆ. ನಾ ಏನ್ ಹೇಳ್ಬೇಕಂದ್ರೆ ನಮ್ಮ ಮಕ್ಳು ಹೇಳ್ರಿ ಅಲ್ಲಿ ಎಲ್ಲ ನಾವು ಕಡೆ ಕೊಡ್ರಿ ಅಲ್ರಿ ಅವ್ರ ತೊಗೊಂಡ್ರು ನೀವು ನನ್ನ ಕಡೆ 10 ಪೈಸೆ ಬೇಡ್ರಿ ನಾ ಹೇಳಿ ತಕೊಂಡ್ ನೀವು ಅವ್ರ ಕಡೆ ಕೊಡ್ರಿ ಅವ್ರ ಲಾಂಗ್ ಮಾಡ್ತಾರ ಕೆಲಸ ಆಯ್ತ್ರಿ ಏನ್ ನೋಡಿ ತೋರಿ ಅಂತ ಇಷ್ಟ ನೀವೇನ್ ನೋಡಿದ್ರೆ ಕೊಡ್ರಿ ಏನಾರ ಕೊಡ್ರಿ ಫೈನಲ್ ಹೇಳ್ಬಿಟ್ಟು ನಮ್ಗೂ ನೋಡ್ತಿರ್ಲಿ ನೀವೇನ್ ಕೊಡ್ತೀರಿ ಅವ್ರ ಕಡೆ ಕೊಟ್ಬಿಟ್ಟು ಎಷ್ಟು ಹೇಳ್ಬಿಡ್ ನೀವು ಅವ್ರು ಹೇಳ್ತಾನೆ ಹೋಗಿ ಏನ ಹೇಳುದಿಲ್ಲ ಅವ್ನು ಹೇಳ್ತಾನೆ ಹೋಗಿ ಮಾತಾಡ್ರಿ ಈಗ ರೊಕ್ಕ ತಗೋ ಮಾತಾಡಕ್ ಆಗತ್ತಲ್ಲ ನಿಮ್ಗೆ ಸ್ವಲ್ಪ ರೈತರಿಂದ ಬರ್ ಹೊಂದಾಣಿಕೆ ಆದ್ರೆ ನೀವು ಅವ್ರು ಹೆಲ್ಪ್ ಮಾಡ್ತಾರೆ ನಿಮ್ಗೆ ಸ್ವಲ್ಪ ಅದ್ರೊಳಗೆ ಇಲ್ಲಿ ಕರೆಂಟ್ ಅಸ್ವಸ್ಥ ಭಾಳ ಆಗತ್ತೆ ಈಗ ಉರ್ಲೋಡ ಭಾಳ ಆಗೋದ್ರಿಂದ ರೈತರ ಪೀಕ್ ಹಾನಿ ಆಗತ್ತೆ ಮತ್ತು ಇಲ್ಲಿ ಇರ್ತಕ್ಕಂಥ ಹೆಸರು ಸರಿಯಾಗಿಲ್ಲ ಯಾಕಂತಂದ್ರೆ ಅವನು ಸರಿಯಾಗಿ ಅವನು ನಮಗೆ ಸ್ಪಂದಿಸ್ತಾ ಇಲ್ಲ ರೈತರಿಗೆ ಮತ್ತು ಒಂದಲ್ಲಿ ಅವನಲ್ಲಿ ಒಂದು ಸಮರ್ಪಕವಾಗಿ ಹೆಸರು ಇರತಕ್ಕಂಥ ಜ್ಞಾನವೂ ಕೂಡ ಅವ್ರಿಗೆ ಇಲ್ಲಿಲ್ಲ ಮತ್ತು ಏನಪ್ಪ ಅಂತಂತಂದ್ರೆ ಇಲ್ಲಿ ಈಗ ಇಲ್ಲಿ ಏನೋ ಒಂದು ಎಸ್ಟಿಮೆಂಟ್ ಟಿ ಸಿ ಸುಟ್ಟಿರತ್ತು ಒಂದು ಏನೋ ಒಂದು ಇಂಪ್ಲಿಮೆಂಟ್ಸ್ ಕೇಳ್ಬೇಕಂತಂದ್ರೆ ಎಸ್ಟಿಮೆಂಟ್ ಆಗಲಿ ಇಂಡೆಂಟ್ ಆಗಲಿ ಹಾಕ್ಸ್ಬೇಕಂದ್ರೆ ರೊಕ್ಕ ತೊಗೊಂಡು ಮತ್ತು ಮಾಡ್ತಾಯಿದ್ದಾರೆ ಅದು ಕೂಡ ನಮಗೆ ಮನದಟ್ಟಣೆ ಆಗಿದೆ ನಾವು ನಮಗೆ ನಮ್ಗೆ ಇದನ್ನೇ ಹೇಳೋದು ನಮಗೆ ಅಪರೋಕ್ಷವಾಗಿ ನಾವು ಕಾಂಟ್ರಾಕ್ಟ್ರ್ ಮುಖಾಂತರ ಅವರು ವ್ಯವಸ್ಥೆ ಮಾಡಿದ್ವಿ ಈಗ ಏನು ಹೇಳಂದ್ರೆ ನೀವು ಯಾರು ಬರೀ ಮಾಡಿರಿ ಅಲ್ಲೇ ನಾವೆಲ್ಲ ಕಾಗದ ಪತ್ರ ಎಲ್ಲ ಅವಾರ್ಡ್ ಹಾಕ್ಬೇಕಾದ್ರೆ ಒಂದು ಏನೋ ಒಂದು ಇದು ಮಾಡಬೇಕಾದ್ರೆ ಕಾಂಟ್ರಾಕ್ಟ್ರ್ ಕಳಿಸ್ಬಿಡಿ ಅವ್ರಿಗೆ ನಾವು ಕೊಟ್ಟು ಕಳಿಸ್ತೀವಿ ನಿಮ್ಮ ಟಿ ಸಿ ಅಂತ ಹಿಂಗೆ ಹೇಳ್ತಾರೆ ಇನ್ನೆಂಟೆಲ್ಲ ಹಾಕ್ಬೇಕು ಅವರೆಲ್ಲ ಕೊಡ್ತೀವಿ ಯಾಕಂದ್ರೆ ಅವರು ಇಂತಿಷ್ಟು ಕೊಟ್ಟರೆ ನಾವು ಮಾಡಿಸ್ಕೊಳ್ತೀವಿ ಅಂತ ಅವ್ರು ಹೇಳ್ತಾರೆ. ದಾವಣಗೆರೆ ಮಹಾನಗರ ಪಾಲಿಕೆ ಮೇಯರ್ ಹಾಗೂ ಉಪಮೇಯರ್ ಚುನಾವಣೆಗೆ ಕಾಂಗ್ರೆಸ್ನವರು ಬಹಿಷ್ಕರಿಸಿದ್ದಾರೆ. ಇನ್ನು ಬಿಜೆಪಿ ಬಿಜೆ ಅಜಯ ಕುಮಾರ ಮೇಯರ್ ಆಗಿ ಹಾಗೂ ಸೌಮ್ಯ ನರೇಂದ್ರ ಕುಮಾರ ಉಪಮೇಯರ್ ಆಗಿ ಆಯ್ಕೆಯಾಗಿದ್ದು ಮಹಾನಗರ ಪಾಲಿಕೆ ಎದುರು ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. Thank you.
ಕಂಪ್ಲಿ ತಹಶೀಲ್ದಾರ್ ಹಾಗೂ ಜಿಲ್ಲಾಧಿಕಾರಿ ಎಸ್ಎಸ್ ನಕುಲ್ ಪುರಸಭೆ ಕಚೇರಿಗೆ ಭೇಟಿ ನೀಡಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಕಂಪ್ಲಿ ತಾಲೂಕಿನ ಕಂದಾಯ ಇಲಾಖೆಗೆ ಸಂಬಂಧಿಸುವ ನಾನಾ ರೀತಿಯ ಕಡತಗಳನ್ನು ಪರಿಶೀಲನೆ ಮಾಡಲಾಗಿದೆ. ಅದರ ಜೊತೆಗೆ ಅನೇಕ ವಿಷಯಗಳ ಬಗ್ಗೆ ಅಧಿಕಾರಿಗಳೊಂದಿಗೆ ಚರ್ಚಿಸಲಾಗಿದೆ ಹಾಗೂ ಪಟ್ಟಣದ ಕೆಲ ರಸ್ತೆಗಳ ಅಭಿವೃದ್ಧಿಗೆ ಸಾರ್ವಜನಿಕರಿಂದ ತಡೆ ಇದೆ. ಅವರ ದೂರು ಕೋರ್ಟ್ನಲ್ಲಿರುವುದರಿಂದ ರಸ್ತೆಗಳ ಅಭಿವೃದ್ಧಿ ಕುಂಠಿತಗೊಂಡಿದೆ. ಸೋಮಪ್ಪನ ಕೇರಿ ಅಭಿವೃದ್ಧಿ ಕಾರ್ಯದಲ್ಲಿ ಗುತ್ತಿಗೆದಾರರು ಕಳಪೆ ಮಾಡುತ್ತಿದ್ದಾರೆ ಎನ್ನುವ ದೂರುಗಳು ಕೇಳಿಬರುತ್ತಿವೆ ಎಂದರು. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ವರಾಜ್ ಎಕ್ಸ್ಪ್ರೆಸ್ ಕನ್ನಡ. ನಾನು ಜಯಶ್ರೀ.